ಇದು 1948 ಇಸ್ವಿ. ಹುಬ್ಬಳ್ಳಿ ಆಗ ಇನ್ನೂ ಹುಬ್ಬಳ್ಳಿಯಾಗಿರಲಿಲ್ಲ. ಅಂದರೆ ಹುಬ್ಬಳ್ಳಿ ಅಂದರೆ ದೊಡ್ಡ ಶಹರ ಅಥವಾ ಮಹಾನಗರವಾಗಿರಲಿಲ್ಲ, ಅದು ಒಂದು ಸಾಮಾನ್ಯ ಒಂದು ಹಳ್ಳಿಯಾಗಿತ್ತು. ಆಗಿನ ಈ ವೃತ್ತಕ್ಕೆ ಕಿತ್ತೂರು ಚೆನ್ನಮ್ಮ ವೃತ್ತ ಎಂದು ಕೂಡ ಕರೆಯುತ್ತಿರಲಿಲ್ಲ. ಆಗಿನ ಕಾಲದ ಎತ್ತಿನ ಬಂಡಿಗಳನ್ನು ನೀವು ಇಲ್ಲಿ ಕಾಣಬಹುದು. ಜನರು ಆರಾಮವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡುತ್ತಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ನೀವು ಕಂಗಾಲಾಗಿ ಹೋಗುತ್ತೀರಾ. ಅಷ್ಟೊಂದು ಭಾರಿ ಜನಸಂಖ್ಯೆ. ಕಿತ್ತೂರು ಚೆನ್ನಮ್ಮ ಸರ್ಕಲ್ಲಲ್ಲಿ ನೋಡಿ, ಯಾವಾಗಲೂ ಗಾಡಿಗಳ ಭರಾಟೆ. ಮನುಷ್ಯರಿಗಿಂತ ನೀವು ಗಾಡಿಗಳನ್ನೇ ಹೆಚ್ಚಾಗಿ ಕಾಣಬಹುದು. ಎಷ್ಟು ಚೆಂದಾಗಿತ್ತಲ್ವಾ ಹುಬ್ಬಳ್ಳಿ ಆಗಿನ ಕಾಲದಲ್ಲಿ. ಇನ್ನು ಧಾರವಾಡ. ಧಾರವಾಡವನ್ನ ಪೆನ್ಷನರ್ಸ್ ಪ್ಯಾರಡೈಸ್ ಎಂದೇ ಕರೆಯುತ್ತಾರೆ. ಈ ಧಾರವಾಡದ ಚಿತ್ರವನ್ನ ನೋಡಿ. ಇದನ್ನು 1955 ತೆಗೆದಿದ್ದು. ಧಾರವಾಡದ ಮುಖ್ಯ ರಸ್ತೆ ಸುಭಾಷ್ ರಸ್ತೆ ಹಾಗೂ ಬಸ್ ಸ್ಟ್ಯಾಂಡ್ ಅನ್ನು ಜೋಡಿಸುವ ಮರುಧರ ಪ್ಯಾವೋ ಅಂದ್ರೆ ಅಲ್ಲಿರೋ ಒಂದು ಚಿಕ್ಕ ಉದ್ಯಾನವನ. ಕರ್ನಾಟಕದ ಏಕೀಕರಣಕ್ಕೆ ಕೇಂದ್ರ ಬಿಂದು ಆಗಿದ್ದೇ ಧಾರವಾಡ. ಅಲ್ಲಿ ಯಾವಾಗಲೂ ಎಲ್ಲ ರೀತಿಯ ಹೋರಾಟಗಳು, ಕನ್ನಡ ಪರ ಹೋರಾಟಗಳು ನಡೆಯುತ್ತಿದ್ದವು. ಇದಕ್ಕೆ ಕಾರಣ ಧಾರವಾಡ ಸಾಂಸ್ಕೃತಿಕ ರಾಜಧಾನಿ. ಆಗಿನ ಧಾರವಾಡಕ್ಕೂ ಈಗಿನ ಧಾರವಾಡಕ್ಕೂ ಅಜಗಜ ಅಂತರ. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಶ್ವದ ಅತಿ ಉದ್ದದ ಪ್ಲಾಟ್ಫಾರ್ಮ್ ಅನ್ನ ಹುಬ್ಬಳ್ಳಿಯಲ್ಲಿ ಉದ್ಘಾಟಿಸಿದ್ದರು. ಆದರೆ ಹುಬ್ಬಳ್ಳಿಯಲ್ಲಿ ರೈಲ್ವೆ ವರ್ಕ್ಶಾಪ್ ಪ್ರಾರಂಭವಾಗಿದ್ದು 1985. ಈ ಚಿತ್ರ ತೆಗೆದಿದ್ದು 1902. ಹಿಂದೆ ಇದನ್ನ ಸದರ್ನ್ ಮರಾಠ ರೈಲ್ವೆ ಲೋಕೋಮೋಟಿವ್ ಗ್ಯಾರೇಜ್ ವ್ಯಾಗನ್ ವರ್ಕ್ಶಾಪ್ ಎಂದು ಕರೆಯುತ್ತಿದ್ದರು. ಈ ಚಿತ್ರ ನೋಡಿದರೆ ಎಷ್ಟು ಸಂತೋಷವಾಗುತ್ತದೆ. 20ನೇ ಶತಮಾನದಿಂದಲೂ ಹುಬ್ಬಳ್ಳಿ ಒಂದು ವ್ಯಾಪಾರ ಕೇಂದ್ರವಾಗಿತ್ತು. ಆಗಿನಿಂದ ಇದು ಮಿನಿ ಮುಂಬೈಯೇ ಆಗಿತ್ತು. ನೀವು ನೋಡುತ್ತಿರುವ ಚಿತ್ರಗಳನ್ನು ಊಹಿಸಿ ಇದು ಎಲ್ಲಿರಬಹುದೆಂದು. ಹೌದು ಸ್ನೇಹಿತರೆ, ಇದುವೇ ಹುಬ್ಬಳ್ಳಿಯ ದುರ್ಗದ ಬಾಯಲ್. ಆಗಿನಿಂದಲೂ ಇದು ವ್ಯಾಪಾರಕ್ಕೆ ಹೆಸರುವಾಸಿಯಾಗಿತ್ತು. ದುರ್ಗದ ಬಯಲು ಅಂದರೆ ಕೋಟೆಯ ಮೈದಾನ ಎಂದರ್ಥ. ಇದನ್ನು 1673 ಶಿವಾಜಿ ಮಹಾರಾಜರು ಮೊಘಲರಿಂದ ವಶಪಡಿಸಿಕೊಂಡು ಇಲ್ಲಿ ಒಂದು ಚಿಕ್ಕದಾದ ಕೋಟೆಯನ್ನು ನಿರ್ಮಿಸಿ ಕೋಟೆಯ ಮೈದಾನವನ್ನು ನಿರ್ಮಿಸಿದ್ದರು. ಆಗಿನಿಂದಲೇ ಇಲ್ಲಿ ವ್ಯಾಪಾರ ಪ್ರಾರಂಭವಾಗಿದ್ದು ಇವತ್ತಿಗೂ ದುರ್ಗದ ಬಯಲ್ ಇಡೀ ಉತ್ತರ ಕರ್ನಾಟಕಕ್ಕೆ ಹೆಸರುವಾಸಿಯಾಗಿದೆ. ಇದು ಹುಬ್ಬಳ್ಳಿಯ ಒಂದು ಪ್ರಮುಖ ಮಾರುಕಟ್ಟೆಯಾಗಿದೆ. ಕರ್ನಾಟಕ ಕಾಲೇಜು ದಿವಾನ್ ಬಹದ್ದೂರ್ ದೊಡ್ಡ ಮತ್ತು ರಾವ್ ಬಹದ್ದೂರ್ ಆರ್ಸಿ ಅರಟಾಳ್ ರುದ್ರಗೌಡರಿಂದ ಸ್ಥಾಪಿಸಲ್ಪಟ್ಟಿತ್ತು. ಇದನ್ನು ಹೆಚ್ಚಾಗಿ ಜನರು KCD ಎಂದೇ ಕರೆಯುತ್ತಾರೆ. ಒಂದು ಕಾಲದಲ್ಲಿ ಈ ಕಾಲೇಜು ಮುಂಬೈ ವಿಶ್ವವಿದ್ಯಾಲಯಕ್ಕೆ ಸೇರಿತ್ತು. ತದನಂತರ ಇದು ಈಗ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸೇರಿದೆ. ಇದು ಉತ್ತರ ಕರ್ನಾಟಕದ ಹಲವಾರು ಮಹಾನ್ ವ್ಯಕ್ತಿಗಳು ಓದಿರುವಂತಹ ಜಾಗವಾಗಿದೆ. ಮೂಲತಃ ಈ ಕಟ್ಟಡವು ಬ್ರಿಟಿಷರು ರೈಲ್ವೆ ನಿಲ್ದಾಣ ಮಾಡುವಗೋಸ್ಕರ ಸ್ಥಾಪಿಸಿದ್ದರು. ಇದು 1923 ಧಾರವಾಡದ ಜೈಲಿನ ಚಿತ್ರೀಕರಣವಾಗಿದೆ. ಆಗಿನ ಕಾಲದಲ್ಲಿ ಬ್ರಿಟಿಷರು ಜೈಲನ್ನು ಯಾವ ರೀತಿ ನಡೆಸುತ್ತಿದ್ದರು ಹಾಗೂ ಕೈದಿಗಳಿಂದ ಹಲವಾರು ಕೆಲಸಗಳನ್ನು ಅವರು ತೆಗೆದುಕೊಳ್ಳುತ್ತಿದ್ದರು. ಹೆಚ್ಚಾಗಿ ಗೋಣಿ ಚೀಲಗಳನ್ನು ಆಗಿನ ಕಾಲದ ಕೈದಿಗಳು ಜೈಲಿನಲ್ಲಿ ತಮ್ಮ ಕೈಯಾರೆ ತಯಾರು ಮಾಡುತ್ತಿದ್ದರು. ಆ ಚೀಲಗಳನ್ನು ಮಾರುಕಟ್ಟೆಯಲ್ಲಿ ಮಾರಿ ಅವುಗಳಿಂದ ಲಾಭವನ್ನು ಬ್ರಿಟಿಷರು ಪಡೆಯುತ್ತಿದ್ದರು. ಈ ಚಿತ್ರ 1917 ತೆಗೆದಿದ್ದು. ಇದು ಧಾರವಾಡ ಕಲೆಕ್ಟರ್ ಇರುವಂತಹ ಬಂಗಲೆಯ ಚಿತ್ರಣ. ಧಾರವಾಡ ಆಗ ಒಂದು ಪ್ರಮುಖ ಜಿಲ್ಲಾ ಕೇಂದ್ರವಾಗಿತ್ತು. ಬೆಳಗಾವಿ, ವಿಜಾಪುರ, ಕಾರವಾರ ಇವೆಲ್ಲವೂ ಮೊದಲು ಧಾರವಾಡ ಜಿಲ್ಲೆಯಲ್ಲಿ ಒಳಗೊಂಡಿದ್ದವು. ಧಾರವಾಡ ಕಲೆಕ್ಟರ್ ಆಗಿನ ಬಾಂಬೆ ಪ್ರೆಸಿಡೆನ್ಸಿ ಅಂದ್ರೆ ಬಾಂಬೆ ರಾಜ್ಯಕ್ಕೆ ಸೇರಿದ ರಿಪೋರ್ಟ್ ಮಾಡುತ್ತಿದ್ದರು. ಹಾಗೆ ಧಾರವಾಡ ಜಿಲ್ಲೆ ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿತ್ತು. ಈ ಚಿತ್ರ 1939 ತೆಗೆದಂತಹ ಚಿತ್ರವಾಗಿದೆ. ಆಗಿನ ಕಾಲದ ಹಳೆ ಹುಬ್ಬಳ್ಳಿಯ ಮಾರುಕಟ್ಟೆ ಇದು. ಯಾವ ರೀತಿ ಆಗಿನ ಕಾಲದಲ್ಲಿ ಜನರು ಮಡಿಕೆಗಳನ್ನು ಮಾರುತ್ತಿದ್ದರು ಎನ್ನುವುದು ಈ ಮೂಲಕ ನಮಗೆ ಗೊತ್ತಾಗುತ್ತದೆ. ಹೆಚ್ಚಾಗಿ ಅಡುಗೆ ಮಾಡಲು ಹಾಗೂ ನೀರನ್ನು ಬಳಸಲು ಮಣ್ಣಿನಿಂದ ಮಾಡಿದಂತಹ ಮಡಿಕೆಗಳನ್ನೇ ಬಳಸುತ್ತಿದ್ದರು. ಆ ಸಮಯದಲ್ಲಿ ಹಳೆಯ ಹುಬ್ಬಳ್ಳಿಯ ಮಾರುಕಟ್ಟೆ ಅತ್ಯಂತ ಪ್ರಸಿದ್ಧಿಯಾಗಿತ್ತು. ಆದರೆ ಈಗ ನೀವು ಈ ಮಾರುಕಟ್ಟೆಯನ್ನು ಕಾಣಲು ಸಾಧ್ಯವೇ ಇಲ್ಲ. ಕಾರಣ, ಹುಬ್ಬಳ್ಳಿ ಅಷ್ಟೊಂದು ಬೆಳೆದು ಹೋಗಿದೆ.
ಇದು ಧಾರವಾಡದ ಬಾಸಲ್ಮೇಶನ್ ಹೈಸ್ಕೂಲು. ಬಾಸಲ್ಮೇಶನ್ ಹೈಸ್ಕೂಲು ಕರ್ನಾಟಕದ ಅತಿ ಹಳೆಯ ಶಾಲೆಗಳಲ್ಲಿ ಒಂದಾಗಿದೆ. 1937 ಈ ಚಿತ್ರವನ್ನ ತೆಗೆಯಲಾಗಿತ್ತು. ಮಧ್ಯಾಹ್ನದ ಸಮಯದಲ್ಲಿ ಒಬ್ಬ ಅಜ್ಜಿ ಅಲ್ಲಿನ ಮಕ್ಕಳಿಗೆ ಊಟವನ್ನ ಬಡಿಸುವ ಈ ಚಿತ್ರಣ ನಿಜಕ್ಕೂ ಅದ್ಭುತವಾಗಿದೆ. ಆಗ ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳು ಒಂದೇ ಶಾಲೆಯಲ್ಲಿ ಕಲಿಯುತ್ತಿದ್ದರು. ಕೆಲವು ವರ್ಷಗಳ ನಂತರ ಹೆಣ್ಣು ಮಕ್ಕಳಿಗಾಗಿ ಇನ್ನೊಂದು ಶಾಲೆಯನ್ನ ಇಲ್ಲಿಯೇ ಪ್ರಾರಂಭ ಮಾಡಲಾಗಿತ್ತು. ಧಾರವಾಡ ತನ್ನ ಎಮ್ಮೆಗಳಿಗೆ ಹೆಸರುವಾಸಿ. ಇದೇ ಕಾರಣ ಧಾರವಾಡ ಹಾಲು ತುಪ್ಪ ಬೆಣ್ಣೆಗೆ ಹೆಸರುವಾಸಿಯಾಗಿತ್ತು. ಮುಂದೆ ಇಲ್ಲಿರುವ ಹಾಲನ್ನೇ ಬಳಸಿ ಧಾರವಾಡ ಪೇಡೆಯನ್ನ ಬಾಬು ಸಿಂಗ್ ಠಾಕೂರ್ ಪ್ರಾರಂಭಿಸಿದ್ದರು. ಈ ಚಿತ್ರವನ್ನ ನೋಡಿ, ಇದು 1921 ತೆಗೆದಂತಹ ಚಿತ್ರವಾಗಿದೆ. ಈಗಿರುವ ಧಾರವಾಡ ಸೂಪರ್ ಮಾರ್ಕೆಟ್ ಹೇಗಿತ್ತು ಎನ್ನುವುದನ್ನ ನೀವು ಈ ಚಿತ್ರದ ಮೂಲಕ ನೋಡಬಹುದು. ಇಲ್ಲಿ ಒಬ್ಬ ವ್ಯಾಪಾರಿ ತನ್ನ ಮಕ್ಕಳೊಂದಿಗೆ ಬೆಣ್ಣೆಯ ವ್ಯಾಪಾರವನ್ನ ಮಾಡುತ್ತಿದ್ದಾನೆ. ಈಗಲೂ ನೀವು ಈ ಸಂಪ್ರದಾಯವನ್ನು ಧಾರವಾಡದ ಮಾರುಕಟ್ಟೆಗಳಲ್ಲಿ ಕಾಣಬಹುದು. ಇದೊಂದು ಕೇವಲ ಹುಬ್ಬಳ್ಳಿ ಧಾರವಾಡದ ಬಗ್ಗೆ ಒಂದು ಝಲಕ್ಕಾಗಿದೆ. ಧಾರವಾಡ ಹುಬ್ಬಳ್ಳಿಯ ಬಗ್ಗೆ ಇನ್ನೂ ಹಲವಾರು ಇತಿಹಾಸವುಳ್ಳ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ.